ವಾಟಾಳ್ ನಾಗರಾಜ್ಗೆ ಹಳೆ ನಾಯಿ ಕೂಡ ಹೊಡೆಯುಲ್ಲ ಶಾಸಕ ಯತ್ನಾಳ್ ಟಾಂಗ್. ಹೋರಾಟಗಾರ ವಾಟಾಳ್ ನಾಗರಾಜ್ಗೆ ಬುದ್ಧಿ ಬರಮಣೆಯಾಗಿದೆ. ಮತ್ತೊಬ್ಬರ ಬಗ್ಗೆ ಏಕವಚನದಲ್ಲಿ ಮಾತಾಡೋ ನೈತಿಕತೆ ಅವನಿಗಿಲ್ಲ ಎಂದು ನಗರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಟಾಳ್ಗೆ ಟಾಂಗ್ ನೀಡಿದರು. ವಿಜಯಪುರದಲ್ಲಿ ಮಾಧ್ಯಮಗಾರರ ಜೊತೆ ಮಾತನಾಡಿದ ಅವರು, ವಾಟಾಳ್ಗೆ ಯಾವುದೇ ಹಳೆ ನಾಯಿ ಕೂಡ ಹೊಡೆಯಲ್ಲ. ಅದಕ್ಕೆ ಹೊಡೆದು ಏನು ಮಾಡ್ತಾರೆ, ಯಾರು ಧೀರರು ಶೂರರು ನಿಪುಣರು ಇರ್ತಾರೆ ಅವರ ಮೇಲೆ ಆಕ್ರಮಣ ಮಾಡ್ತಾರೆ ಎಂದರು. ಇನ್ನು ವಾಟಾಳ್ ನಾಗರಾಜ್ ಒಬ್ಬ ಕುರಿ, ಆತನ ಮೇಲೆ ಅಟ್ಯಾಕ್ ಮಾಡ್ತಾರೆ ಎಂದು ಯತ್ನಾಳ್ ಕಿಂಡಲ್ ಮಾಡಿದರು. ಅಲ್ಲದೆ ಕನ್ನಡ ಹೋರಾಟಗಾರರಿಗೆ ತಾಕತ್ತಿದ್ರೆ ಕಲಬುರಗಿ ಕಾರ್ಪೊರೇಷನ್ ರೈಲು ನಿಲ್ದಾಣದ ಮೇಲಿರುವ ಉರ್ದು ಬೋರ್ಡ್ಗೆ ಮಸಿ ಇಳಿಸಲಿ. ಕನ್ನಡ ಹೋರಾಟಗಾರರ ಮಕ್ಕಳು ಎಲ್ಲಿ ಶಿಕ್ಷಣ ಪಡೆಯುತ್ತಾರೆ ಅನ್ನೋದನ್ನು ಶಿಕ್ಷಣ ಸಚಿವರು ಮೊದಲು ಬಹಿರಂಗಪಡಿಸಲಿ. ಇನ್ನು ನಾವೆಲ್ಲ ಕನ್ನಡದಲ್ಲಿ ಸಹಿ ಮಾಡ್ತೇವೆ, ಇವರಿಂದ ಬುದ್ಧಿ ಕಲಿಯಬೇಕಿಲ್ಲ ಎಂದರು. ಶಿವಾಜಿ ಮಹಾರಾಜರು ಗೋಹತ್ಯೆ ನಿಷೇಧ ಆಗಬೇಕಂತ ಮೊದಲು ಇಲ್ಲಿ ಬಿಜಾಪುರದಲ್ಲೇ ಅವರು ಗೋಹತ್ಯೆ ಮಾಡ್ತಿರುವಂಥ ವ್ಯಕ್ತಿ ಕೈ ಕಡಿದ್ರ ಮೂಲಕ ಹಿಂದುತ್ವ ಉಳಿಸಿದಂಥ ಒಂದು ಸಮುದಾಯ ಆದಿಲ್ ಶಾಹನ್ಗಿಂತ ಮೊದಲು ಮರಾಠರಲ್ಲಿದ್ದಾರೆ. ಇವರೇನು ಕೆಲವೊಂದು ಹೋರಾಟಗಾರರು ಇದಾರಲ್ಲ, ಉರ್ದು ಶಾಲೆಗಳನ್ನು ಬಂದ್ ಮಾಡಿಸ್ತಾರನ್ನು, ಉರ್ದು ಬೋರ್ಡ್ಗಳನ್ನು ಬಂದ್ ಮಾಡಿಸ್ತಾರೆ, ಹಿಂದಿ ಬೋರ್ಡ್ಗಳ ಮೇಲೆ ಮಸಿ ಬೆಳೀತಾರೆ, ಮರಾಠಿ ಮಸಿ ಬೆಳೀತಾರೆ. ತಾಕತ್ತಿದ್ರಲ್ಲಿ ಗುಲ್ಬರ್ಗಾ ರೈಲ್ವೆ ಸ್ಟೇಷನ್ ಮೇಲೆ ಉರ್ದು ಬೋರ್ಡ್ಗಳಿವೆ, ಅದನ್ನ ತೆಗಿಲಿ. ಕನ್ನಡ ರಕ್ಷಣಾ ವೇದಿಕೆ ಆಗಲಿ, ನಾವು ವಾಟಾಳ್ ನಾಗರಾಜ್ ಆಗಲಿ, ಹಿಂದೂಗಳೆಲ್ಲ ಕಲಬುರಗಿ ಕಾರ್ಪೊರೇಷನ್ ಮೇಲೂ ಉರ್ದು ಇದೆ. ಉರ್ದು ನಮ್ಮ ರಾಷ್ಟ್ರ ಭಾಷೆ ಅಲ್ಲ, ಪರಕೀಯ ಭಾಷೆ. ಹಿಂದಿ ಮ್ಯಾಗೆ ಅವರು ದಬ್ಬಾಳಿಕೆ ಮಾಡ್ತಾರೆ. ಭಾರತ ಸರ್ಕಾರದ ಎಲ್ಲ ನಾವೆಲ್ಲ ದಿಲ್ಲಿಗೆ ಹೋಗ್ಬೇಕಾದ್ರೆ ಹಿಂದಿ ಬರಬೇಕಾಗ್ತದೆ. ಹಿಂದಿನೂ ನಮ್ಮ ರಾಷ್ಟ್ರ ಭಾಷೆ, ಕನ್ನಡ ನಮ್ಮ ಮಾತೃಭಾಷೆ, ರಾಜ್ಯ ಭಾಷೆ. ನಾವೆಲ್ಲ ಕನ್ನಡದಾಗ ಸಹಿ ಮಾಡ್ತೀವಿ, ಇವರಿಂದ ಏನು ಬುದ್ಧಿ ಕಲಿಬೇಕಾಗಿಲ್ಲ. ಇವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲಿ ಸಾಲಿ ಕಲಿತಾರ ಅನ್ನೋ ತನಿಖೆ ಮಾಡಲಿ ಸರ್ಕಾರ. ನಾ ಮುಖ್ಯಮಂತ್ರಿ ಶಿಕ್ಷಣ ಮಂತ್ರಿಗೆ ಆಗ್ರಹ ಮಾಡ್ತೀನಿ, ಈ ಕನ್ನಡ ಹೋರಾಟಗಾರರ ಮಕ್ಕಳು ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಯಾವ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಬಹಿರಂಗ ಪಡಿಸ್ಬೇಕು. ನಮ್ಮ ಹಿಂದೂ ಪರ ಸಂಘಟನೆಗಳು, ಅಸಲಿ ಕನ್ನಡ ಹೋರಾಟಗಾರರು ಎಲ್ಲರೂ ಕರೆದು ಸಭೆ ನಡೆಯೋದಕ್ಕೋಸ್ಕರ ಈ ಬಂದ್ ಇಂತ ನಕಲಿ ಹೋರಾಟಗಾರರಿಗೆ ಬಂದ್ ವಿಫಲ ಆಗ್ಬೇಕು, ಇವ್ರ ಬಣ್ಣ ಬಯಲಾಗ್ಬೇಕು. ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಕನ್ನಡ ಮತ್ತು ಸಂಸ್ಕೃತಿ ಎಲ್ಲ ಹಣ ತಗೋತಾರೆ, ಅವ್ರು ಏನ್ ಮಾಡೋರು ಅನ್ನೋ ತನಿಖೆ ಆಗ್ಬೇಕು. ಅದ್ರ ಸಲುವಾಗಿ ನಾವು ಇದನ್ನ ವಾಟಾಳ್ ನಾಗರಾಜಿಗೆ ಬುದ್ಧಿ ಭ್ರಮಣೆ ಆಗಿದೆ. ವಿಧಾನಸಭೆ ವಿಧಾನ ಪರಿಷತ್ ಎಷ್ಟು ಹುಟ್ಟು ತಗೊಂಡಾರ ಅವ್ರು ಮೊದಲು ನೋಡ್ಕೊಳ್ಳಿ. ಮತ್ತೊಬ್ಬರ ಬಗ್ಗೆ ಏಕವಚನ ಮಾತಾಡುವಂತ ನೈತಿಕತೆ ಇಲ್ಲ ಮನುಷ್ಯನಿಗೆ. ಎಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣ, ಇವರು ಎಲ್ಲರ ಜೋಡನು, ಸಿದ್ದರಾಮಯ್ಯ ಜೋಡೆ ಅಡ್ಜಸ್ಟ್ಮೆಂಟು, ಯಡಿಯೂರಪ್ಪನ ಜೋಡೆ ಅಡ್ಜಸ್ಟ್ಮೆಂಟು, ಕುಮಾರಸ್ವಾಮಿ ಜೋಡೆ ಅಡ್ಜಸ್ಟ್ಮೆಂಟು, ಯಾರ್ಯಾರು ಮುಖ್ಯಮಂತ್ರಿ ಆಗ್ತಾರೆ ಎಲ್ಲರ ಜೋಡೆ ಅಡ್ಜಸ್ಟ್ಮೆಂಟು, ಎಲ್ಲರ ಜೋಡನು ಮಾಮೂಲಿ. ಯಾರು ಹಳಿನಾಗಿ ಹೊಡೆದಿಲ್ಲ, ಅವರಿಗೆ ಯಾರು ಹೊಡೆದಿಲ್ಲ. ಅದಕ್ಕೆ ಹೊಡೆದು ಏನು ಮಾಡ್ತಾರೆ, ಯಾರು ಶೂರರು ಧೀರ ಇರ್ತಾರೆ ಅವ್ರ ಮ್ಯಾಗೆ ಆಕ್ರಮಣ ಮಾಡ್ತಾರೆ. ಇವಂತ ಕುರಿಗಳ ಮ್ಯಾಗೆ ಯಾರು ಆಕ್ರಮಣ ಮಾಡ್ತಾರೆ. ಸೌಂದರ್ಯ ಶೈಕ್ಷಣಿಕ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಸೇವಾ ಸಂಸ್ಥೆ. ಇಲ್ಲಿ ಎಲ್ಲ ತರವಾದ ಸ್ಕಿನ್ ಟ್ರೀಟ್ಮೆಂಟ್, ಅಡ್ವಾನ್ಸ್ಡ್ ಸ್ಕಿನ್ ಟ್ರೀಟ್ಮೆಂಟ್, ಎಚ್ ಡಿ ಮೇಕಪ್, ಬ್ರೈಡಲ್ ಮೇಕಪ್, ಕಾಸ್ಮೆಟಿಕ್ಸ್ ಕೂಡ ಲಭ್ಯವಿದೆ. ಇಲ್ಲಿ 6-8 ತಿಂಗಳವರೆಗಿನ ಡಿಪ್ಲೊಮಾ ತರಗತಿಗಳು ಕೂಡ ನಡೆಯುತ್ತವೆ. ವಿಶೇಷ ಅವಕಾಶ, ಆಸಕ್ತ ಬಡ ಹೆಣ್ಣು ಮಕ್ಕಳಿಗೆ ಉಚಿತ ತರಬೇತಿ. ಶೈಕ್ಷಣಿಕ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಸೇವಾ ಸಂಸ್ಥೆ ತಿಕೋಟಾ ರೋಡ್, ಶಂಕರ ಲಿಂಗನ ಗುಡಿ ಅಪೋಸಿಟ್, ಸಿದ್ದಸಿರಿ ಬ್ಯಾಂಕ್ ಮೇಲುಗಡೆ, ವಿಜಯಪುರ. ಇದು ಜಿ ಟಿವಿ ಕನ್ನಡದ ಕೊಡುಗೆ.